ಆಕಾಶವಾಣಿ ಧಾರವಾಡ ಶಿಕ್ಷಕ ಹಾಗೂ ಕವಿ ರಂಜಾನ್ ಕಿಲ್ಲೇದಾರ್ ಅವರೊಂದಿಗೆ ಒಂದು ಮಾತುಕತೆ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಡಾಕ್ಟರ್ ಬಸು ಬೇವಿನ ಗಿಡದ್ ಆತ್ಮೀಯರೇ ನಮ್ಮ ಆಕಾಶವಾಣಿ ಸ್ಟುಡಿಯೋದಲ್ಲಿ ಈಗ ನಮ್ಮೊಂದಿಗೆ ಹೆಬ್ಸೂರ್ ರಂಜಾನ್ ಅವರಿದ್ದಾರೆ ಹೆಬ್ಸೂರ್ ರಂಜಾನ್ ಅಥವಾ ರಂಜಾನ್ ಕಿಲ್ಲೆದಾರ್ ಒಬ್ಬ ಯುವ ಕವಿ ಸಾವಿರದ ಒಂಬೈನೂರ ಎಂಬತ್ತೊಂದು ಜುಲೈ ಇಪ್ಪತ್ತೆರಡರಂದು ಹುಟ್ಟಿದಂತಹ ಹೆಬ್ಸೂರ್ ರಂಜಾನ್ ಅವರು ತಮ್ಮ ಪ್ರಾಥಮಿಕ ಶಾಲೆ ಮತ್ತು ಹೈಸ್ಕೂಲನ್ನು ಅನ್ನು ಮುಗಿಸಿ ಹುಬ್ಬಳ್ಳಿಯ ಕಾಡಸಿದ್ದೇಶ್ವರ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಇಲ್ಲಿ ಮತ್ತು ಬಿ ಎಡ್ ಪದವಿಯನ್ನ ಉಡುಪಿಯ ಬಿ ಬಿ ಪೈ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಮುಗಿಸಿದರು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿಯನ್ನ ಅವರು ಬಾಹ್ಯ ವಿದ್ಯಾರ್ಥಿಯಾಗಿ ಎಕ್ಸ್ಟರ್ನಲ್ ಎಂಎ ಕೂಡ ಅವರು ಮಾಡಿದ್ದಾರೆ ಎರಡ್ ಸಾವಿರದ ಒಂಬತ್ತರಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ವೃತ್ತಿಯನ್ನು ಆರಂಭಿಸಿರುವಂತಹ ರಂಜಾನ್ ಕಿಲ್ಲೆದಾರ್ ಅವರು ಈಗ ಸದ್ಯ ಬ್ಯಾಹಟ್ಟಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ನೆನಪು ತಂತಿ ಮೀಟುತ್ತಿತ್ತು ಅನ್ನುವಂಥ ಕವನ ಸಂಕಲನ ಎರಡು ಸಾವಿರದ ಎಂಟರಲ್ಲಿ ಬಂತು ಅಂತರಂಗದ ಮೃದಂಗ ಎರಡು ಸಾವಿರದ ಹತ್ತರಲ್ಲಿ ಅವ್ರದ್ದು ಕವನ ಸಂಕಲನ ಬಂತು ಮಂಜಿನೊಳಗಿನ ಕೆಂಡ ಅನ್ನುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವ್ವನ ಪಾದದಡಿಯ ಸ್ವರ್ಗ ಅನ್ನುವಂಥ ಗಜಲ್ ಸಂಪಾದನೆಯನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾಡಿದರು ಮತ್ತೆ ಮತ್ತೆ ಗಾಂಧಿ ಬೃಂಗದ ಬೆನ್ನೇರಿ ಬಂತು ಹಿಂಗ ಹಲವು ಕವನ ಸಂಕಲನಗಳನ್ನು ಕೂಡ ಅವರು ಸಂಪಾದಿಸಿದ್ದಾರೆ ಅನೇಕ ಕವಿಗಳ ಮತ್ತು ವಿಮರ್ಶಕರ ಒಂದು ಮೆಚ್ಚುಗೆಯನ್ನು ಕೂಡ ಅವರು ಪಡೆದಿದ್ದಾರೆ ಹೆಬ್ಸೂರ್ ರಂಜಾನ್ ಅವರಿಗೆ ಶಿವಮೊಗ್ಗದ ಕರ್ನಾಟಕ ಸಂಘದಿಂದ ಕೊಡಮಾಡುವ ಪಿ ಲಂಕೇಶ್ ಪ್ರಶಸ್ತಿ ಮಂಡದ ಅಡ್ವೈಸರ್ ಪುರಸ್ಕಾರ ಗದಗ ಜಿಲ್ಲೆಯ ಸಾಹಿತ್ಯ ಚಿಗುರು ಹೂವಿನಡಗಲೆಯ ಸಿಂಚನ ಪ್ರಶಸ್ತಿ ಮುಂತಾದ ಪುರಸ್ಕಾರಗಳು ಕೂಡ ಹೆಬ್ಸೂರ್ ರಂಜಾನ್ ಅವರಿಗೆ ಸಂದಿವೆ ಒಬ್ಬ ಯುವ ಕವಿ ಅವರು ನಲವತ್ತು ನಲವತ್ತೊಂದರ ಹರೆಯಲ್ಲ ನಲವತ್ತೆರಡು ಸರ್ ಇನ್ನು ಬಹಳ ಎಲ್ಲ ಸಾಹಿತ್ಯದ ಪ್ರಭಾವ ಸರ್ ಸಾಹಿತ್ಯ ನಮ್ಮನ್ನ ನಮ್ಮನ್ನ ಇನ್ನೂ ಹೋಗ್ತಾ ಇದೆ ಮತ್ತೆ ಹೊಸ ಆಲೋಚನೆಗಳನ್ನ ಹೊಸ ವಿಚಾರಗಳನ್ನ ಹೊಸ ಹೊಸ ಸೃಜನಶೀಲ ಮನಸ್ಸು ನಮ್ಮನ್ನ ಇನ್ನೂ ಹರೆಯದ ಇದಕ್ಕೆ ನಮ್ಮನ್ನ ಕಾವ್ಯ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ ಸರ್ ನೋಡಿ ನಾನು ಇಷ್ಟ ಅಂದೆ ಅವಳು ಕಷ್ಟ ಅಂದಳು ಅಂತ ಇಂತ ಸಾಲುಗಳನ್ನ ಬರೆಯಬಲ್ಲ ಕವಿ ಅನೇಕ ಪ್ರೇಮ ಕವಿತೆಗಳನ್ನು ಕೂಡ ಈ ಹೈಕುಗಳ ಒಂದು ರೂಪದಲ್ಲಿರ್ಬೋದು ಮತ್ತು ಗಜಲ್ ರೂಪದಲ್ಲಿರ್ಬೋದು ಹೀಗೆ ಅನೇಕ ಕವಿತೆಗಳನ್ನು ಬಹಳ ಸಹಜವಾಗಿ ಬರೆಯುವಂತ ಒಬ್ಬ ಕವಿ ರಂಜಾನ್ ಕಿಲ್ಲೆದಾರ್ ನೀವು ರಂಜಾನ್ ನೀವು ಕೂಡ ಬರೀಬಲ್ರಿ ನಿಮ್ಮಲ್ಲಿ ಕೂಡ ನಿಮ್ಮ ಅನುಭವಗಳನ್ನು ವ್ಯಕ್ತಿ ಮಾಡಬಲ್ರಿ ಅಂತ ಅನಿಸಿದ ಕ್ಷಣ ಅಥವಾ ಅನಿಸಿದ ಸಂದರ್ಭ ಆ ವರ್ಷ ಯಾವುದು ಸರ್ ನನಗೆ ಗಾಲಿಬನ ಒಂದು ಮಾತು ಇಲ್ಲಿಗೆ ನನಗೆ ನೆನಪಿಗೆ ಬರ್ತಾ ಇದೆ ಕನ್ನಡಿಯ ಮೇಲಿನ ಧೂಳನ್ನು ಒರೆಸುತ್ತಲೇ ಇದ್ದೆ ಒರೆಸುತ್ತಲೇ ಇದ್ದೆ ಆದರೆ ಮುಖಕ್ಕೆ ಮೆತ್ತಿಕೊಂಡಿರತಕ್ಕಂಥ ಧೂಳು ಇಲ್ಲ ಅಂತಕ್ಕಂಥ ಮತ್ತು ಗಾಲಿಬು ಹೇಳ್ತಾನೆ ಅಂದ್ರೆ ಕನ್ನಡಿಯ ಧೂಳನ್ನು ಒರೆಸ್ತಾ ಇದ್ದೆ ಆದರೆ ಮೆತ್ಕೊಂಡಿರ್ತಕ್ಕಂಥದ್ದು ನನ್ನ ಮುಖಕ್ಕೆ ಹೊರತು ಅಲ್ಲ ಅಂತಕ್ಕಂಥ ಮಾತನ್ನು ಹಾಗೆ ನಮ್ಮೊಳಗಿನ ಇರ್ತಕ್ಕಂಥ ನೋವುಗಳನ್ನು ನಮ್ಮೊಳಗಿರ್ತಕ್ಕಂಥ ಸಂಕಟಗಳನ್ನ ನಾವು ವ್ಯಕ್ತಪಡಿಸ್ಬೇಕಾದ್ರೆ ಒಂದು ಮಾಧ್ಯಮ ನನಗೆ ಚಿಕ್ಕಂದಿನಿಂದಲೇ ಈ ಚಲನಚಿತ್ರದ ಗೀತೆಗಳನ್ನು ಮತ್ತು ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಕವಿತೆಗಳನ್ನು ಮತ್ತು ಪತ್ರಿಕೆಗಳಲ್ಲಿ ಮತ್ತು ಸುಧಾ ಮಯೂರ ತರಂಗ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬರ್ತಕ್ಕಂಥ ಕವಿತೆಗಳನ್ನು ಸುಮ್ಮನೆ ಓದ್ತಾ ಇದ್ದೆ ಆದರೆ ಪ್ರೇಮ ಕವಿತೆಗಳ ಮುಖಾಂತರ ಯೌವ್ವನಕ್ಕೆ ಕಾಲಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಕವಿಗೂ ಬರ್ತಕ್ಕಂಥ ಒಂದು ಸಹಜ ಭಾವನೆಗಳನ್ನು ಅಕ್ಷರ ರೂಪದಲ್ಲಿ ಅದನ್ನು ವ್ಯಕ್ತಪಡಿಸ್ತಕ್ಕಂಥ ಸಂದರ್ಭದಲ್ಲಿ ಈ ಕಾವ್ಯದ ನಂಟು ನನಗೆ ಜೊತೆಯಾಯಿತು ಅನೇಕ ಕಷ್ಟಗಳು ಬಂದಾಗ ನೋವುಗಳು ಬಂದಾಗ ಸಂಕಟ ತೊಂದರೆ ಇವೆಲ್ಲವುಗಳನ್ನು ಅಕ್ಷರ ಮಾಧ್ಯಮದ ಮೂಲಕ ನಾವು ಕಾವ್ಯವಾಗಿ ಪರಿವರ್ತಿಸಬಹುದು ನಮ್ಮ ನೋವುಗಳನ್ನು ಅಲ್ಲಿ ಬಿಚ್ಚಿಟ್ಟುಕೊಳ್ಬಹುದು ಸಂತೋಷವನ್ನು ಹರವುಕೊಳ್ಬಹುದು ಅಂತಕ್ಕಂಥದ್ದು ನನಗೆ ಕಂಡುಕೊಂಡೆ ಸರ್ ಬಹುಶಃ ನಾನು ಸೆಕೆಂಡ್ ಇಯರ್ ಮುಗುದಿಂದ ಈ ಒಂದು ಕಾವ್ಯದ ಹುಚ್ಚು ಕಾವ್ಯಕ್ಕೆ ನನ್ನನ್ನು ನಾನು ಅರ್ಪಿಸಿಕೊಂಡೆ ಅವಾಗೆಲ್ಲ ನೀವು ಗೀತೆಗಳನ್ನ ಕೇಳ್ತಾ ಇದ್ರಿ ಆಮೇಲೆ ಅನೇಕ ಕವಿಗಳ ಪದ್ಯಗಳನ್ನ ಪಠ್ಯ ಪುಸ್ತಕ ಇದ್ದಂತ ಎಲ್ಲ ಓದ್ತಾ ಇದ್ರಿ ಹೌದು ನಿಮಗೆ ಹೌದೌದು ಪದ್ಯಗಳು ನನಗೆ ಜಿ ಎಸ್ ಶಿವರುದ್ರಪ್ಪನವರ ಪದ್ಯ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಬರೀ ಕಲ್ಲು ಮಣ್ಣುಗಳು ಗುಡಿಯೊಳಗೆ ಇಲ್ಲೇ ಇರುವವು ಪ್ರೀತಿ ಸ್ನೇಹಗಳು ಹುಡುಕದಾದೇನು ನಮ್ಮೊಳಗೆ ಜೇಸಸ್ ಅವರ ಪದ್ಯ ಬಹಳ ನನ್ನ ಮೇಲೆ ಪ್ರಭಾವ ಬೀರ್ತು ಕುವೆಂಪುರವರ ಅನಿಕೇತನ ಪದ್ಯ ಇರಬಹುದು ಅನೇಕ ಕವಿಗಳು ದಿನಕರ ದೇಸಾಯಿಯವರು ಇರ್ಬೋದು ಮತ್ತೆ ಡಾಕ್ಟರ್ ದಲಿತ ಕವಿ ಸಿದ್ಲಿಂಗಯ್ಯನವರು ಇರ್ಬೋದು ದೇವನೂರ್ ಮಹಾದೇವರ ಕಥೆಗಳಿರಬಹುದು ಹೀಗೆ ಅನೇಕ ಮಹನೀಯರ ಕಥೆಗಳನ್ನು ಓದ್ತಾ ಓದ್ತಾ ಕವಿತೆಗಳನ್ನು ಓದ್ತಾ ಒಂದು ಏನೋ ಕಾವ್ಯದಲ್ಲಿ ಬಹುಶಃ ಮೊದಲಿಗೆ ಪ್ರೇಮ ಕವಿತೆಗಳು ಪ್ರೀತಿಯ ಕವಿತೆಗಳು ಅಂತಕ್ಕಂಥ ಇದು ಒಂದು ಬರವಣಿಗೆಯೊಳಗೆ ಬದಲಾವಣೆ ಆಯ್ತು ಇವೆಲ್ಲವುಗಳನ್ನು ಓದ್ಕೊಂಡಾಗ ಮತ್ತು ಇತ್ತೀಚಿನ ಅನೇಕ ಕವಿತೆಗಳನ್ನು ಧಾರವಾಡದಲ್ಲಿರ್ತಕ್ಕಂಥ ಮಾಲ್ತಿ ಪಟ್ಟಣ ಶೆಟ್ಟಿಯವ್ರು ಇರ್ಬೋದು ಹೇಮಾ ಪಟ್ಟಣ ಶೆಟ್ಟಿಯವ್ರು ಇರ್ಬೋದು ವೀರಣ್ಣ ರಾಜೂರವ್ರು ಇರ್ಬೋದು ಡಾಕ್ಟರ್ ಎಮ್ ಎಮ್ ಕಲ್ಬುರ್ಗಿಯವ್ರು ಇರ್ಬೋದು ಡಾಕ್ಟರ್ ಬಸುಬೇವಿನ ಗಿಡದವರು ಡಾಕ್ಟರ್ ಚನ್ನಪ್ಪ ಅಂಗಡಿಯವರು ಇರ್ಬೋದು ವಿಜಯಕಾಂತ್ ಪಾಟೀಲ್ ಇರ್ಬೋದು ಚಂಪಾ ಅವರು ಇರ್ಬೋದು ಹೀಗೆ ಅನೇಕರ ಸಾಲು ಸಾಲು ಪುಸ್ತಕಗಳನ್ನು ಕಾವ್ಯವನ್ನು ಅವರ ಚಿಂತನೆಗಳನ್ನ ಓದ್ತಾ ಓದ್ತಾ ಒಂದಿಷ್ಟು ನಮ್ಮ ಬರವಣಿಗೆಯಲ್ಲಿ ಒಂದಿಷ್ಟು ಪ್ರೌಢಿಮೆ ಬಂತು ಸರ್ ಒಂದೆರಡು ಹೈಕುಗಳನ್ನ ಓದಿ ಮತ್ತೆ ಮುಂದೆ ಮಾತಾಡೋಣ ಒಂದಷ್ಟು ಹೈಕು ಓದಿ ಹೈಕು ನನಗೆ ಬಹಳ ಇಷ್ಟ ಆಗಿರ್ತಕ್ಕಂತ ಒಂದು ಫಾರ್ಮೆಟ್ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಂಜಿನೊಳಗನ ಕೆಂಡ ಅಂತಕ್ಕಂತ ಒಂದು ಬಹಳ ನನಗೆ ಭಾಳ ಇಷ್ಟವಾಗಿರ್ತಕ್ಕಂಥ ಒಂದು ಪುಸ್ತಕ ಅದು ಈಗಾಗಲೇ ಅದಕ್ಕೆ ಪಿ ಲಂಕೇಶ್ ಅವಾರ್ಡು ಮತ್ತು ಮಂಡ್ಯದ ಅಡ್ವೈಸರ್ ಪುರಸ್ಕಾರ ಈಗಾಗಲೇ ಬಂದಿದೆ ಮೊನ್ನೆ ತಾನೇ ಸಿಂಚನ ಪ್ರಕಾಶನ ಹೂವಿನಡಿಗಲಿಯರು ಕೊಡ್ತಕ್ಕಂಥ ಸಿಂಚನ ಕಾವ್ಯ ಪುರಸ್ಕಾರವು ಅದಕ್ಕೆ ಏನಾಗಿದೆ ಅಂದರೆ ದೊರೆತಿರ್ತಕ್ಕಂಥ ಖುಷಿ ಮತ್ತು ಜವಾಬ್ದಾರಿ ನನಗಿದೆ ಒಂದು ಮೂರು ಸಾಲುಗಳಲ್ಲಿ ಇಡೀ ಕಾವ್ಯ ಹೇಳ್ತಕ್ಕಂಥ ಇಡೀ ಒಂದು ಗದ್ದೆ ಹೇಳ್ತಕ್ಕಂಥದ್ದನ್ನೇ ಮೂರು ಸಾಲುಗಳಲ್ಲಿ ಕಟ್ಟಿಕೊಡ್ತಕ್ಕಂಥ ಒಂದು ಜಪಾನ್ ದೇಶದ ಕನ್ನಡಕ್ಕೆ ಬಂದಿರತಕ್ಕಂಥ ಒಂದು ಕಾವ್ಯದ ಒಂದು ಫಾರ್ಮೆಟ್ ಅಂತ ಹೇಳಬಹುದು ಆದರೆ ಕನ್ನಡ ಭಾಷೆಗೆ ಅದು ಬಂದಾಗ ನಾನು ಒಂದಿಷ್ಟು ಹೈಕುಗಳನ್ನು ನಾನು ಮೂರು ಸಾಲುಗಳಲ್ಲಿ ಬರೆದಿದ್ದೇನೆ ಯುಗಾದಿಯ ಸಾಲ ಈ ಸಲವೂ ಬಂತು ಅಪ್ಪನ ಕಣ್ಣೀರಿಗೆ ಮಾವು ಚಿಗಿರುತು ಹಾಯ್ಕು ಅನಂತ ಮೌನಗಳ ಒಂದು ತುಣುಕು ಕವಿತೆ ಕಣ್ಣೀರನ್ನ ಮಾತನಾಡಿಸಿತು ಲೋಕದ ಬೆಂಕಿಗೆ ತಳಮಳ ಈ ಸಂಜೆ ನಿನ್ನ ಜೊತೆ ಮಾತನಾಡಬೇಕಿತ್ತು ಗೋರಿ ಕಡೆ ಮನುಷ್ಯರು ಹೆಜ್ಜೆ ಹಾಕುತ್ತಿದ್ದರು ಅಂತಕ್ಕಂಥ ಹೀಗೆ ಮೂರು ಸಾಲುಗಳಲ್ಲಿ ಕೊನೆಯ ಸಾಲಿನಲ್ಲಿ ಒಂದು ರೋಚಕವಾಗಿರತಕ್ಕಂಥ ಬೇರೆ ಕಡೆಗೆ ಓದುಗರನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಫಾರ್ಮೆಟ್ ಅನ್ನು ಹೊಂದಿರತಕ್ಕಂಥ ಹೈಕು ಇವತ್ತು ವೇಗವೇ ಒಂದು ಕಾಲ ಧರ್ಮವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಹೈಕುಗಳು ಓದುಗರಿಗೆ ನಾವು ನೇರವಾಗಿ ಅವುಗಳನ್ನು ಮುಟ್ಟಿಸಬಹುದು ಅಂತಕ್ಕಂಥ ಒಂದು ಫಾರ್ಮೆಟ್ಗೆ ನಾನು ಕೆಲಸ ಮಾಡ್ತಿದ್ದೇನೆ ಸರ್ ಇನ್ನೊಂದು ನಿಮ್ದು ಹೈಕ್ ಇದೆ ನೋಡಿ ಅವಳು ತುಟಿ ಹಚ್ಚಿದ ಬಣ್ಣ ಅವಳು ತುಟಿ ಹಚ್ಚಿದ ಬಣ್ಣ ಸೂರ್ಯ ಸಂಜೆ ಬಣ್ಣ ಸೂರ್ಯ ಸಂಜೆ ರಂಗೇರಿ ನೋಡಿ ಅಂದ್ರೆ ಎಷ್ಟೊಂದು ಒಂದು ಬೆಂದ್ರೆ ಒಂದು ಪದ್ಯ ಇದೆ ನೋಡಿ ಮುಗಿಲ ಮಾರಿಗೆ ನಂಜಏರಿತ ಸಂಜೆ ಪ್ರೇಮದ ಒಂದು ಸನ್ನಿವೇಶ ಅಥವಾ ಆ ಪ್ರೇಮ ಭಾವನೆ ಅವನು ಕೂಡ ಒಬ್ಬ ಕವಿ ನಿರೂಪಿಸಬಲ್ಲ ಬಣ್ಣಿಸಬಲ್ಲ ಅನ್ನೋದು ಕೂಡ ಬಹಳ ಮುಖ್ಯವಾದದ್ದು ಹೌದು ನೀವು ಮೆಚ್ಚಿಕೊಳ್ಳುವಂತ ಪ್ರೇಮ ಕವಿತೆಗಳು ನಮ್ಮ ಕೆ ಎಸ್ ನರಸಿಂಹಸ್ವಾಮಿ ಇರ್ಬೋದು ಬೇಂದ್ರೆ ಇರ್ಬೋದು ಕುವೆಂಪು ಇರ್ಬೋದು ಯಾವೆಲ್ಲ ನಿಮಗೆ ಇಷ್ಟ ಆಗ್ತವೆ ನನಗೆ ಕೆ ಎಸ್ ನರಸಿಂಹಸ್ವಾಮಿ ಅವರ ದಾಂಪತ್ಯ ಗೀತೆಗಳು ಬಹಳ ಇಷ್ಟ ಸರ್ ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು ತುಂಬಿದ ಬಾನಿನ ನಡುವೆ ಚಂದಿರ ಬಂದಿತ್ತು ಅಂತಕ್ಕಂಥ ಒಂದು ಪದ್ಯ ಇರಬಹುದು ನಮ್ಮೂರ ಚಂದವು ನಿಮ್ಮೂರ ಚಂದವು ಒಳ್ಳೆ ಚೆನ್ನಾಗಿರ್ತಕ್ಕಂಥ ಮತ್ ದಾಂಪತ್ಯದ ಸುಖವನ್ನ ಅನುಭವಿಸ್ತಕ್ಕಂಥ ಯಾವುದೇ ಪ್ರೌಢ ಅವಸ್ಥೆಯಲ್ಲಿ ಬಹಳ ಆ ಕಾವ್ಯ ನಮ್ಮನ್ನ ತಟ್ಟಬಲ್ಲದು ಅಂತಕ್ಕಂಥ ನಿಮ್ಮ ಅಂತ ಕೇಳಿದೆ ನಾನು ನೀವು ಅಂದ್ರೆ ಹೆಪ್ಸೂರಲ್ಲೇ ಅಲ್ಲೇ ಊಟ ಮಾಡ್ತೀರಾ ಹೌದು ಸರ್ 25 ಕಿಲೋಮೀಟರ್ ಅನತಿ ದೂರದಲ್ಲಿ ಇರತಕ್ಕಂತ ಊರು ನೀವು ಅಂದ್ರೆ ಧಾರವಾಡಕ್ಕೆ ಬಹಳ ದೊಡ್ಡವರಾದ ಮೇಲೆ ಬಂದ್ರೋ ಅಂದ್ರೆ ನೀವು ಪಿ ಯು ಸಿ ಆದಮೇಲೆ ಬಂದ್ರೋ ಅದರ ನಡುವೆ ಸಣ್ಣ ಹುಡುಗ್ರೆ ಇದ್ದಾಗ ಬಂದು ಹೋಗ್ತಿದ್ರಾ ಇಲ್ಲ ಇಲ್ಲ ಧಾರವಾಡ ಬಹುಶಃ ನಾನು ನೋಡಿದ್ದು ಡಿಗ್ರಿ ಆಚೆಗೆ ನೋಡಿದ್ದು ಬಹುಶಃ ಅಲ್ಲಿವರೆಗೂ ನಾನು ಧಾರವಾಡನ ಸಮೀಪ ಆದವನಲ್ಲ ಮತ್ತು ನೋಡದವನಲ್ಲ ಆದರೆ ಧಾರವಾಡ ಅಂತಕ್ಕಂಥದ್ದು ನಮ್ಮ ಜಿಲ್ಲೆ ಅಂತ ನನಗೆ ಗೊತ್ತು ಆದರೆ ಇಲ್ಲಿ ಬಹುಶಃ ನಾನು ಪದವಿ ಹಂತವನ್ನು ದಾಟಿದ ಮೇಲೆ ಮತ್ತು ಇವೆಲ್ಲ ಕವಿಗಳನ್ನು ಹೆಸರುಗಳನ್ನು ಕೇಳಿದ ಮೇಲೆ ಅಯ್ಯೋ ನಮ್ಮ ಪಕ್ಕದಲ್ಲೇ ಇಂತಿಂಥ ದೊಡ್ಡ ದೊಡ್ಡ ಕವಿಗಳಿದ್ದಾರಲ್ಲ ಅಂತಕ್ಕಂಥದ್ದು ಒಂದು ಸೋಜಿಗ ನನಗಾಯಿತು ಆಮೇಲೆ ಧಾರವಾಡದ ನಂಟು ನಮಗೆ ಬೆಳೀತು ಅಂದರೆ ಈ ಗ್ರಾಮ ಮತ್ತು ನಗರ ಅಂದ್ರೆ ನೋಡ್ರಿ ಧಾರವಾಡದ ಹತ್ತಿರ ಇದ್ದರೂ ಕೂಡ ಅನೇಕ ಊರುಗಳು ಇರ್ತವೆ ಈಗ ಐದು ಹತ್ತು ಕಿಲೋಮೀಟರ್ ನಡಕ್ಕು ಇರಬಹುದು ಆದ್ರೂ ಕೂಡ ಅಂದ್ರೆ ಅವು ಸಿಟಿ ಸಂಪರ್ಕಕ್ಕೆ ಬರದಂತಹ ಎಷ್ಟೋ ಜನ ಇರ್ತಾರೆ ಅಂದ್ರೆ ಅವು ಏನು ಅಂತರಗಳು ಇರ್ತಾವಲ್ಲ ಅಥವಾ ಬಡತನ ಸಿರಿತನ ಇರ್ತದೆ ಗ್ರಾಮ ಸಂಸ್ಕೃತಿ ನಗರ ಸಂಸ್ಕೃತಿ ಇರ್ತದೆ ಅಂದ್ರೆ ಇಂಥ ಎಷ್ಟು ವ್ಯತ್ಯಾಸಗಳು ಕೂಡ ನಮ್ಮ ಹತ್ರ ಹತ್ರನೇ ಇರ್ತಾವೆ ಅಂತ ಸರ್ ಅಂದ್ರೆ ಈ ಗ್ರಾಮ ಮತ್ತು ನಗರಗಳ ಒಂದು ಇದಾಗಿನ ಸಂದರ್ಭದಲ್ಲಿ ಬಡತನ ಇರಬಹುದು ಮತ್ತೆ ಶಾಲೆ ಕಲಿತಕ್ಕಂಥವರು ಮತ್ತೆ ಶಾಲೆ ಮತ್ತು ಶ್ರೀಮಂತರ ಮಕ್ಕಳು ಮಾತ್ರ ಧಾರವಾಡ ಮತ್ತು ಹುಬ್ಬಳ್ಳಿ ಅಂತ ನಗರಗಳನ್ನು ಬಹುಶಃ ಎಂಬತ್ತರ ದಶಕದಲ್ಲಿ ನೋಡ್ತಾ ಇದ್ರು ಆದರೆ ಸಾಮಾನ್ಯ ಕುಟುಂಬದಲ್ಲಿಟ್ಟಿರ್ತಕ್ಕಂಥ ತವರು ಬಹುಶಃ ಹಳೆಯ ಒಂದು ವಾತಾವರಣದಲ್ಲಿ ತಮ್ಮ ಪದವಿ ಪೂರ್ವ ಹಂತದವರೆಗೂ ಶಿಕ್ಷಣವನ್ನು ಮುಗಿಸಿದ್ದಾರೆ ಹೀಗಾಗಿ ಆ ನಿಟ್ಟಿನಲ್ಲಿ ನಾನು ಆ ಒಂದು ವಾತಾವರಣದಲ್ಲಿ ನನ್ನ ಹಳ್ಳಿಯಲ್ಲೇ ಹೆಬ್ಸೂರ್ ಅಂತಕ್ಕಂಥ ಒಂದು ಹಳ್ಳಿಯಲ್ಲೇ ಒಂದು ನನ್ನ ಪದವಿ ಪ್ರಾಥಮಿಕ ಮತ್ತು ಪ್ರೌಢ ಪದವಿ ಪೂರ್ವ ನಾನು ಅಲ್ಲೇ ಮುಗಿಸಿದ್ದೆ ಸರ್ ಬಾಳಪ್ಪ ಹುಕ್ಕಿರಿ ಅವ್ರದ್ದು ಒಂದು ಸಾಲ ಇದೆ ನೋಡಿ ಏನದು ನಮ್ಮ ಹಳ್ಳಿ ಊರ ನಮಗ ಎತ್ತಕ್ಕವ ಹುಬ್ಬಳ್ಳಿ ಧಾರವಾಡ ಅಂತ ಮಾತು ಅದು ಕೂಡ ಅಂದ್ರ ನಮ್ಮ ಹಳ್ಳಿಗಳು ಕೂಡ ಎಷ್ಟೊಂದು ಚೊಲೋ ಇದ್ವು ಅಂತ ಅಂದ ಅನ್ನುವಂತ ಕೂಡ ಮಾತು ಅಲ್ಲಿ ಇರ್ಬೋದು ವೈರುದ್ಧಗಳು ಹೌದು ಹೌದು ವೈರುದ್ಧ್ಯಗಳಿದ್ರು ಅಲ್ಲಿ ಒಂದು ರೀತಿ ಭಾವನಾತ್ಮಕವಾಗಿರತಕ್ಕಂತ ಒಂದು ಬಾಂಧವ್ಯ ಹಳ್ಳಿಗಳಲ್ಲಿ ಇವತ್ತು ಇದೆ ಬಹುಶಃ ಯಾಕಂದ್ರೆ ನಾವು ಪೂರ್ಣ ಹಳ್ಳಿಗಳು ಸಂಪೂರ್ಣ ಬದಲಾಗಿವೆ ಅಂತ ಅಂತಕ್ಕಂತ ಮಾತಲ್ಲಾ ಇನ್ನು ಆ ಸಂಸ್ಕೃತಿ ಏನಿದೆಯಲ್ಲ ಆ ಬಾಂಧವ್ಯ ಸೌಹಾರ್ದ ಪ್ರೀತಿ ವಿಶ್ವಾಸ ನಂಬಿಕೆ ಈ ಜಾತ್ರೆಗಳು ಮೊಹರಂ ಹಬ್ಬಗಳು ಇವೆಲ್ಲವುಗಳು ಹಳ್ಳಿಯನ್ನ ಏನಾಗಿದೆ ಅಂತಂತಂದ್ರೆ ಗಟ್ಟಿಯಾಗಿ ಇನ್ನೂ ಹಿಡಿದಿಟ್ಟಿದೆ ಅನೇಕ ಭಜನೆಗಳು ಇರಬಹುದು ಜಾತ್ರೆಗಳಿರಬಹುದು ಇವೆಲ್ಲವುಗಳು ಒಂದು ಹಳ್ಳಿಯನ್ನ ಕಟ್ಟಲಿಕ್ಕೆ ಬಹಳ ಸಾಂಸ್ಕೃತಿಕವಾಗಿ ಈ ಹಳ್ಳಿಯನ್ನ ಕಟ್ಟಿಟ್ಟಿದ್ದಾವೆ ಅಂತಕ್ಕಂಥ ಮಾತನ್ನ ಹೇಳ್ಬೋದು ಸರ್ ಅಂದ್ರೆ ಈ ಜನಪದ ಸಂಸ್ಕೃತಿ ಇದೆ ನೋಡಿ ನಮ್ಮ ಭಜನೆ ಗಿಗಿ ಪದ ಲಾವಣೆ ಪದ ಕೋಲಾಟ ಪದ ಕೋಲಾಟ ಇವೆಲ್ಲ ಹಂತಿ ಹಂತಿ ಪದ ಇವೆಲ್ಲ ಕೂಡ ಒಂದು ಅಮೂಲ್ಯವಾದ ಸಂಗ್ರಹಗಳು ಅಳಿಗಿ ಮನಿ ಬೇಕು ಜೋಳ ಹನ ಬೇಕು ಜಾನಕಿ ಎಂತ ಮಗಳ ಬೇಕು ಜಾನಕಿ ಮಗಳು ಇರಬೇಕಣ್ಣ ರಾಮಂತ ಮಗಬೇಕು ಓ ನಿನ್ನ ಒಲುಮೆ ಹೀಗೆ ಸರಿದು ಹೋಗುವುದು ದಾರಿ ತುಂಬಾ ಮುಳ್ಳು ಸುರುವಿ ನೋಡಿ ಎಂತ ಎಂತ ಒಲ್ಲ ಅಂದ್ರ ಆಕಿ ಆಕಿ ಮುಳ್ಳು ಸುರದ ಹೋಗಳ ಅಂದ್ರ ಅದು ಒಂದು ಆ ಒಲ್ಲಮೆ ಹೆಂಗಿರ್ತದೆ ನೋಡಿ ಅಂತ ಅವನಿಗೆ ಅದು ನೋ ಆಗಿರಬಹುದು ಆ ಪ್ರೀತಿಯಲ್ಲಿ ಅವನಿಗೆ ನೋವು ಆದ್ರೂ ಕೂಡ ಒಲುಮೆಯನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನುವಂತ ಬಣ್ಣಿಸ್ತೀರಿ ರಂಜಾನ್ ನಿನ್ನ ಒಲುಮೆ ಹೀಗೆ ಸರಿದು ಹೋಗುವುದು ಅಂದ್ರೆ ನಿನ್ನ ಪ್ರೀತಿ ಹೀಗೆ ಸರಿದು ಹೋಗ್ತಾ ಇದ್ರೆ ಅದು ಭಕ್ತಿ ಎಂಬುದು ಗರಗಸದಂತೆ ಹೋಗುತ್ತಾ ಕುಯ್ಯುವುದು ಬರುತ್ತಾ ಕುಯ್ಯುವುದು ಹಾಗೆ ಪ್ರೀತಿಯೂ ಭಕ್ತಿಯಂತೆಯೇ ಹಾಗೆ ಅದು ದುಃಖವೂ ಕೊಡ್ತದೆ ಸುಖವನ್ನೂ ಕೊಡ್ತದೆ ಅದು ಹೆಚ್ಚು ಆ ಪ್ರೇಮಿ ವಿರಹ ಆದಂಥ ಸಂದರ್ಭದಲ್ಲಿ ಅದನ್ನು ಮುಳ್ಳು ಅಂತ ತಿಳ್ಕೊತಾನೆ ಅಂತ ನನ್ನ ಭಾವನೆ ಸರ್ ಅಂದ್ರ ಹಿಂಗೂ ಆಗ್ಬೋದ ಹಿಂಗ ಏನಂತ ಅಂದ್ರ ನನ್ನ ಪ್ರಕಾರ ಈಗ ಓಕೆ ನೀ ಒಂದು ಕವಿ ಆಶಯ ಹಿಂಗ ಇರ್ತದ ಆದ್ರ ನಾನು ಒಬ್ಬ ವಿಮರ್ಶಕ ಆಗಿ ಅಥವಾ ನಾನು ಒಬ್ಬ ಓದುಗನಾಗಿ ನಾ ಏನ್ ಮಾಡ್ತೇನೆ ಅಂತಂದ್ರೆ ಅವ ನಂತ ಅದೃಷ್ಟ ಅದಾನೆ ಅವನಿಗೆ ಅವಳನ್ನು ಅವಳ ಪ್ರೀತಿ ಅದೃಷ್ಟ ಇಲ್ಲ ಇಲ್ಲ ಹಿಂಗೂ ಇರ್ಬೋದು ಹಿಂಗ ಇರ್ಬೋದು ಅದು ಓದುಗನ ಇದಕ್ಕೆ ಅದು ಹೋಗ್ತಾ ಇದೆ ಇದು ಇನ್ನೊಂದು ಇದೊಂದು ಕವಿ ನಕಲಿಯಾದ ಹ ಕವಿತೆ ಅಸಲಿ ಆಯ್ತು ಕವಿ ನಕಲಿಯಾದ ಕವಿತೆ ಆಯ್ತು ಕವಿ ಸೋತ ಕವಿತೆ ಗೆದ್ದಿತು ಅಂತಕಂತ ಒಂದು ಹೈಕು ಅಂದ್ರೆ ನಾವು ಒಳ್ಳೆಯ ತನ ಅಥವಾ ಒಳ್ಳೆಯ ಕವಿತೆ ಬರಿಲಿಕ್ಕೆ ಆಗಂಗಿಲ್ಲ ಆಗಲ್ಲ ಆಗಲ್ಲ ಅಂದ್ರೆ ಕವಿ ಬರದ ತಕ್ಷಣ ನಕಲಿ ಆಗಿಬಿಡ್ತಾನೆ ಅಂದ್ರೆ ಕವಿತೆ ಅಲ್ಲಿ ಕವಿ ಗೌನವಾಗಿ ಕವಿತೆ ಒಂದು ಉತ್ಕೃಷ್ಟ ಮಟ್ಟಕ್ಕೆ ಹೋಗ್ತದೆ ಈಗ ಬೇಂದ್ರೆಯವರ ಪದ್ಯಗಳಿರಬಹುದು ಕುವೆಂಪುರವರ ಪದ್ಯಗಳಿರಬಹುದು ಆ ಕವಿತೆಯನ್ನು ಹಾಡುವಂತ ಸಂದರ್ಭದಲ್ಲಿ ಕವಿ ಅಲ್ಲಿ ಗೌನವಾಗಿ ಬಿಡ್ತಾನೆ ಇನ್ನೂ ಬರಲಿಲ್ಲ ಅವ ಹುಬ್ಬಳ್ಳಿ ಅವ ವಾರದಾಗ ಮೂರು ಸರ್ತಿ ಬಂದು ಹೋಗವ ಅಂತಕ್ಕಂತ ಬೇಂದ್ರೆಯವರ ಪದ್ಯವನ್ನು ತಗೊಂಡಾಗ ಅಲ್ಲಿ ಕವಿ ಯಾರೋ ಒಬ್ಬ ದನ ಕಾಯ್ತಕ್ಕಂತ ಹುಡುಗ ಹಾಡ್ತಕ್ಕಂತ ಸಂದರ್ಭದಲ್ಲಿ ಕವಿ ಯಾರಂತ ಗೊತ್ತಿಲ್ಲ ಅವನಿಗೆ ಹಾಗಾಗಿ ಅಲ್ಲಿ ಕವಿ ಗಮನವಾಗಿ ಕವಿತೆ ಅದು ಏನಾಗ್ತದೆ ಅಂತಂದ್ರೆ ಮುನ್ನೆಲೆಗೆ ಬರ್ತದೆ ಹಾಗಾಗಿ ಆ ಒಂದು ಕಾನ್ಸೆಪ್ಟನ್ನ ಅನ್ನ ಇಟ್ಕೊಂಡು ಕವಿಯನ್ನ ಕಲಿಯಾದ ಕವಿತೆ ಅಲ್ಲಿ ಏನಾಗ್ತದೆ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ಆ ಕವಿತೆಯನ್ನ ನಾನು ಬರೆದಿ ರಂಜಾನ್ ಕಿಲ್ಲದಾರ ನೀವು ಅನೇಕ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತೀರಿ ಹುಬ್ಬಳ್ಳಿ ಗ್ರಾಮೀಣ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಾ ಇದೀರಿ ಮತ್ತೆ ನಿಮ್ಮ ಉತ್ತರ ಸಾಹಿತ್ಯ ವೇದಿಕೆ ಅಂತ ಇದೆ ಇಂತ ಇಂಥಗಳನ್ನೆಲ್ಲ ಮಾಡ್ಲಿಕ್ಕೆ ಹೆಂಗ ಟೈಮ್ ಹೊಂದಸ್ಕೊತೀರಿ ಅಂತ ಇಲ್ಲ ಸರ್ ಇದು ಸಾಹಿತ್ಯದ ಆಸಕ್ತರು ಮತ್ತು ಸಾಹಿತ್ಯದ ನಮ್ಮ ಬಳಗದ ಜೊತೆ ಈ ಸಾಹಿತ್ಯವನ್ನು ಬರೀತಕ್ಕಂಥವ್ರ ಜೊತೆ ಒಂದು ನಿಕಟ ಸಂಪರ್ಕ ಇರೋದರಿಂದ ಅವ್ರ ಜೊತೆ ಒಂದು ತಾದ್ಯಾತ್ಮತೆ ಒಂದು ಅವ್ರ ಜೊತೆ ನಮಗೆ ಕಮ್ಯುನಿಕ ಸಂಪರ್ಕ ಇರೋದರಿಂದ ಅದು ನಮಗೆ ಈಗ ಆಗ್ತದೆ ಮತ್ತು ಅವರ ಮಾರ್ಗದರ್ಶನ ಒಂದು ಸಲಹೆಗಳು ನಮಗೆ ಒಂದು ಪೂರಕವಾಗಿ ಇಂತಿಂಥ ಕಾರ್ಯಕ್ರಮಗಳನ್ನು ಯೋಜನೆ ಮಾಡ್ಬೋದು ಇದು ಸಾಹಿತ್ಯದಲ್ಲಿ ನಾವು ಆಸಕ್ತಿ ಇರೋದರಿಂದ ಉಪಯುಕ್ತವಾಗಿರ್ತಕ್ಕಂಥ ಒಂದು ಗುಣಾತ್ಮಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಯಾಕಂದರೆ ಬೇರೆ ಬೇರೆ ಸಂಘಟನೆಗಳು ಪರಿಷ್ ಬೇರೆ ಬೇರೆ ಇದರಲ್ಲಿ ಒಂದು ಗುಣಾತ್ಮಕವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಆಗೋದಿಲ್ಲ ಅದರಂತೂ ಇಂಥ ಒಂದು ಉತ್ತರ ವೇದಿಕೆಯಿಂದ ನಾವು ಇಂಥ ಗುಣಾತ್ಮಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ಹಮ್ಮಿಕೊಂಡಿದ್ದೇವೆ ನಾವು ಉತ್ತರ ವೇದಿಕೆಯಿಂದ ಕನಕ ಶಿರೀಫ ಸಾಹಿತ್ಯ ಪುರಸ್ಕಾರ ಅಂತಕ್ಕಂಥ ಒಂದು ಪುರಸ್ಕಾರವನ್ನು ಪ್ರತಿ ವರ್ಷ ಕೊಡಮಾಡ್ತೇವೆ ಈಗಾಗಲೇ ಅನೇಕ ವಿಜಯಕಾಂತ್ ಪಾಟೀಲ್ರಿಂದ ಹಿಡ್ಕೊಂಡು ಅಲ್ಲಾಗೆ ರಾಜ್ ಕನಕಗಿರಿಂದ ಹಿಡ್ಕೊಂಡು ಹೋದ ವರ್ಷ ನಾವು ಬಸು ಬೇವ್ಗಿಡದವರಿಗೆ ಕನಕ ಶರೀಫ ಸಾಹಿತ್ಯ ಪುರಸ್ಕಾರವನ್ನು ನಾವು ಕೊಟ್ಟಿದ್ದೇವೆ ಹೀಗೆ ಉತ್ತರ ವೇದಿಕೆಯಿಂದ ಅನೇಕ ಸಾಹಿತ್ಯಿಕವಾಗಿರ್ತಕ್ಕಂಥ ಗುಣಾತ್ಮಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಮಾಡ್ತಾ ಅದರ ಜೊತೆ ನಾವು ಬೆಳೀತಾ ಹೋಗ್ತಾ ಇದ್ದೇವೆ ಇದರಿಂದ ಅನೇಕ ಪ್ರಯೋಜನಗಳು ನಮ್ಗೆ ಆಗ್ತವೆ ಯಾಕಂದ್ರೆ ಬೇರೆಯವರ ಕೃತಿಗಳನ್ನು ನಾವು ಓದ್ತಕ್ಕಂಥ ನಿಮ್ಮ ಕಥಾ ಸಂಕಲನಗಳು ಇರಬಹುದು ಮತ್ತೆ ಕಾವ್ಯ ಸಂಕಲನಗಳು ಮತ್ತೆ ಅನೇಕ ಗಜಲ್ಗಳನ್ನು ನಾವು ಓದಲಿಕ್ಕೆ ಒಂದು ಈ ಕಾರ್ಯಕ್ರಮಗಳು ಅನುಕೂಲವಾಗಿದ್ದಾವೆ ಸರ್ ಆಮೇಲೆ ಮನೆಯಾಗ ಇಂಥದ್ದೆಲ್ಲ ಮಾಡ್ಕೊಂಡು ಬಯಸ್ಕೊತೀರಿ ಅದು ಇರೋದೇ ಅದು ಎಲ್ಲ ಮನೆಯಲ್ಲೂ ಬಹುಶಃ ಒಬ್ಬ ಸಾಹಿತಿ ಒಬ್ಬ ಕವಿ ಬೈಸಿಕೊಳ್ಳಾರದೇ ಇರತಕ್ಕಂತ ಒಂದ್ ಮನೆನೇ ಇಲ್ಲ ಅಂತ ನನಗೆ ಇಂತ ಕಾರ್ಯಕ್ರಮಗಳನ್ನ ಮಾಡುವಂತ ಸಂದರ್ಭದಲ್ಲಿ ಇರಬಹುದು ಕಾವ್ಯವನ್ನು ಬೇರೆ ಇರ್ತದೆ ಹಾಗಾಗಿ ಬಹುಶಃ ಮಾಡ್ಕೊಂಡವ್ರು ಸಹ ಯಾರನ್ನ ಮಾಡ್ಕೊಂಡಿ ಪೈವ್ರನ್ನ ಕಾವ್ಯ ಅಂತಕ್ಕಂತ ಒಂದು ಮನೋಭಾವನು ಒಂದಿಷ್ಟು ಸಮಯದಲ್ಲಿ ಅವ್ರು ಏನ್ ಮಾಡ್ತಾರಂತಂದ್ರೆ ಆಮೇಲೆ ನಮ್ ಜೊತೆ ನಮ್ಗೆ ಪೂರಕವಾಗಿ ಅವ್ರ ಏನ್ ಮಾಡ್ತಾರಂತಂದ್ರೆ ಸಾಹಿತ್ಯದ ಕೆಲಸ ಜೊತೆಗೆ ಮನೆ ಕೆಲಸಕ್ಕೂ ಕೂಡ ಹೆಲ್ಪ್ ಮಾಡ್ಬೇಕು ಅಂದ್ರೆ ರಂಜಾನ್ ಸಾಹಿತ್ಯದ ಕೆಲಸಗಳನ್ನ ಅಂದ್ರೆ ಅದು ಯುವಜನರನ್ನು ಕುಡಿಸುವಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀರಿ ಬಹಳ ಸಂತೋಷ ಇಂತ ನಿಮ್ಮ ಕೆಲಸಗಳು ಯಾವಾಗ್ಲೂ ಕೂಡ ಆಗ್ತಾ ಇರ್ಲಿ ನೀವು ಒಬ್ಬ ಕವಿಯಾಗಿ ನೀವು ಬರೀ ಸಂಘಟನೆಯಲ್ಲಿ ಬಹಳಷ್ಟು ಟೈಮ್ ಹೋಗ್ತದೆ ಅದಕ್ಕಾಗಿ ನೀವು ಇತ್ತೀಚೆಗೆ ಜಾಸ್ತಿ ಬರ್ದಿಲ್ಲ ಅಂತ ಅನ್ಸುತ್ತೆ ಆದ್ರೂ ಕೂಡ ನೀವು ಬರೀಬೇಕಂತೇಳಿ ನಾನು ಆಸೆ ಪಡ್ತೇನೆ ಪ್ರತಿ ಹಗಲು ನೆನೆಸಿಕೊಂಡೆಲ್ಲ ನೆನಪುಗಳು ರಾತ್ರಿ ಕನಸಾಗಬೇಕು ಈ ದಿನ ಪ್ರತಿ ಹಗಲು ನೆನೆಸಿಕೊಂಡೆಲ್ಲ ನೆನಪುಗಳು ರಾತ್ರಿ ಕನಸಾಗಬೇಕು ಈ ದಿನ ಪ್ರತಿ ರಾತ್ರಿಗಳಲ್ಲಿ ಕಂಡ ಕನಸುಗಳು ಹಗಲಿನಲ್ಲಿ ನನಸಾಗಬೇಕು ಈ ದಿನ ನೂರೆಂಟು ದುಃಖದ ಬಂಡಿಯ ನಗ ಹೊತ್ತಿರುವ ನಾವು ಎಲ್ಲವನ್ನೂ ಸೇರಿಸಿ ಹುಮ್ಮಸ್ಸಿನಿಂದ ಹೂವಿನ ಬಂಡೆಯಂತೆ ಎಳೆಯಬೇಕು ಈ ದಿನ ಪ್ರತಿ ಮಾತಿಗೂ ದೂರುವ ದುರುಳ ದುರಂತರಿರುವ ಊರಿನಲ್ಲಿ ನಾವು ಹೆಗಲಿಗೆ ತೋಳ ಬಳಸಿ ನಮ್ಮೂರ ದಾರಿಗೆ ಕರೆದೊಯ್ಯಬೇಕು ಈ ದಿನ ಊರ ಎದುರಿಸಿ ಬದುಕಿ ಬಾಳ್ವೆ ಮಾಡುವುದೇನು ನಾವು ಊರ ಜಾತ್ರೆಯಲ್ಲಿ ಹಲವು ಕೈಗಳು ಸೇರಿ ತೇರೆ ನಡೆಯಬೇಕು ಈ ದಿನ ಊರ ತುಂಬಾ ಬೇಲಿ ಕಟ್ಟಿಕೊಂಡ ಮನೆಗಳೇ ತುಂಬಿರುವಾಗ ಊರ ತುಂಬ ಬೇಲಿ ಕಟ್ಟಿಕೊಂಡ ಮನೆಗಳೇ ತುಂಬಿರುವಾಗ ರಂಜಾನ್ ಎಲ್ಲರೊಂದಾಗುವ ಈ ಮಧು ಶಾಲೆಗೆ ಕಾವಲುಗಾರನಾಗಬೇಕು ಈ ದಿನ ಈ ರೀತಿ ಒಂದು ಗಜಲ್ ನನ್ನದಿದೆ ಸರ್ ಕಾವಲುಗಾರನಾಗಬೇಕು ರಂಜಾನ್ ನಮ್ಮ ಸಂದರ್ಶನವನ್ನು ಇಲ್ಲಿಗೆ ಮುಗಿಸೋಣ ರಂಜಾನ್ ಓಕೆ ಸರ್ ಓಕೆ ಧನ್ಯವಾದಗಳು ಸರ್ ತಮಗೆ ತುಂಬಾ ಸಂತೋಷ ನೀವು ಬಂದು ಬಹಳ ನಕ್ತಾ ನಕ್ತಾ ಬಹಳ ಪ್ರೀತಿಯಿಂದ ಮಾತಾಡಿದಿರಿ ತಮ್ಮಂತವರ ಜೊತೆ ಈ ಸಂದರ್ಶನ ನನಗೂ ಖುಷಿ ತಂದುಕೊಡ್ತು ನಮಸ್ಕಾರ ನಮಸ್ಕಾರ ಸರ್ ಶಿಕ್ಷಕ ಹಾಗೂ ಕವಿ ರಂಜಾನ್ ಕಿಲ್ಲೆದಾರ್ ಅವರೊಂದಿಗೆ ಒಂದು ಮಾತು ಕತೆ ಕೇಳಿದಿರಿ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಬಸು ಬೇವಿನ ಗಿಡದ್ ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್